ಉಯಿರೆದ್ದಿತು. ತಕ್ಷಣ ಎಲ್ಕಾಳನ್ನು ಕರೆಸಿಕೊಂಡರು. ಕಂಬಳ ಕೂಸಿನೊಂದಿಗೆ ಬಂದರು. ಸಹಾರ ಹಸಗಟಾಗಿ ಎಲ್ಲವನ್ನು ನಿರಾಕರಿಸಿ ಬಿಟ್ಟರು. ಅವನಿಗೆ ತಲೆ ಕೆಟ್ಟಿದೆ. ಮಾಟವೋ ವಸ್ತ್ರವೋ ಮಗಳನ್ನು ಸೋದನ ಗೊತ್ತಿಲ್ಲ. ಅವರು ಮೇಜರ್ನು ಗುದ್ದಿ ಗುದ್ದಿ ಎಷ್ಟೇ ಬಯದು ಚಿತಾವಣೆ ಕೊಟ್ಟರೂ ಅವನು ಬಗ್ಗಲಿಲ್ಲ. ಅದು ಸುಳ್ಳು ಅಂಬವಾದವೆಂದೇ ಸಾಧಿಸಿದಳು. ಕಟುಕರು ಮತ್ತು ಕುದುರೆ ನಿರ್ಧಾರಿಗಳು ಅವರ ಈ ಮಧ್ಯೆ ಮಗು ಬಟ್ಟೆಯಲ್ಲಿ ಹೊಲಸು ಮಾಡಿಕೊಂಡಿತು. ಹಾಗಾಗಿ ಪವಿತ್ರ ಮಂಟಪದೆದುರು ಮೈಲಿಗೆಯಾಗುತ್ತದೆ ಎಂದು ಎಲ್ಕಾಳನ್ನು ಒಳಪಡಿಸಿದರು. ಒಂದಪ್ಪಲವಾಸಿಯಾಯ ಓ ಎಂದೇ ದೈವವೇ ಕಾಟಿಲೂ ಕೂಟಿಲೂ ಅಂಬದ ಬೇಟಿಲೂ ಎಂದೇ ಒಕ್ಕನೇ ನಿನ್ನು ರಕ್ಷಿಕ್ಕಣವೇ ಭಗವಾನೇ. ನಾನೇನು ಮಾಡಲಿ? ತಕ್ಷಣ ಮದುವೆಯನ್ನು ಮುರಿ. ಅವರದಕ್ಕೆ ಒಪ್ಪದಿದ್ದರೆ ನೀನಂತೂ ಸೋಣ ಕೇಳಿಕೊಡು. ನೀನು ಮಾಡಬೇಕು ಅದಷ್ಟೇ. ಸರಿ, ಯೋಚಿಸುತ್ತೇನೆ. ಯೋಚಿಸುವುದೇನಿಲ್ಲ. ನೀವಿಬ್ಬರು ಇನ್ನು ಒಂದೇ ಮನೆಯಲ್ಲಿ ಇರುವಂತಿಲ್ಲ. ಅದಕ್ಕೆ ಅವಳು ಒಪ್ಪದಿದ್ದರೆ ಆ ಸೂರ್ಯ ತಮ್ಮ ಬೇವಾಚು ಹಿಂಡಿನ ಜೊತೆ ಹಾಳಾಗಿ ಹೋಗಲಿ. ಜೀವ ವಿವಾದ ನಾನು ಮತ್ತೆಂದು ಅವಳ ಹಸ್ತಿನನ್ನು ಮೆಟ್ಟಬಾರದೆಂದು ಅವರ ತೀರ್ಪಾಗಿತ್ತು. ಹಗಲಲ್ಲಿ ಅದು ನನ್ನನ್ನು ಅಷ್ಟು ಬಾಧಿಸಲಿಲ್ಲ. ಇದು ಆಗಲೇ ಬೇಕಿತ್ತು, ಹುಣ್ಣು ಒಡೆಯಲೇಬೇಕಿತ್ತು ಎಂದುಕೊಂಡೆ. ಆದರೆ ರಾತ್ರಿಗಳಲ್ಲಿ ಗೋಣಿ ಚೀಲಗಳ ಮೇಲೆ ಒಡಗಿದಾಗ ಅವಳು ಮಗುವಿನ ಸೆಳೆತನವನ್ನು ಆವರಿಸಿಕೊಂಡಿತು. ನನಗೆ ಸಿಟ್ಟಿಗೆ ಹೇಳಬೇಕಿತ್ತು, ಆದರೆ ಪುರಾಕೃಷ್ಟಕ್ಕೆ ನಿಜವಾದ ಸಿಟ್ಟನ್ನು ನನ್ನ ಪ್ರಕೃತಿಯಲ್ಲೇ ಇರಲಿಲ್ಲ. ಅವಳು ನಿರಾಕರಿಸಿದ ರೀತಿ ನೋಡಿದರೆ ನಾನು ಆ ರಾತ್ರಿ ನೋಡಿದ್ದೆ ಸುಳ್ಳಿರಬಹುದು. ಅಂತ್ಯಗಳು ಆಗುತ್ತವೆ. ಕೆಲವೊಂದು ವಿಚಿತ್ರ ಆಕಾರಗಳು ಕಂಡುಂಟಾಗುತ್ತವೆ. ಹತ್ತಿರ ಹೋದರೆ ಅಲ್ಲಿ ಅಲ್ಲಿ ಏನೂ ಇರುವುದಿಲ್ಲ. ಒಂದು ಇದು ಹಾಗೆ ಆಗಿದ್ದರೆ ನಾನು ಅವರಿಗೆ ಅನ್ಯಾಯ ಮಾಡಿದಂತೆ. ಇಷ್ಟೆಲ್ಲ ಯೋಚಿಸುತ್ತೆ ಅವರು ಬಿದ್ದು ಬಿಟ್ಟಿದ್ದು. ನಾನು ಹೊರಗಿದ್ದ ಚೀಲದ ಹಿಟ್ಟು ಮಂದಿ ಆಗುವಷ್ಟು ಬಿಕ್ಕಿ ಬಿಕ್ಕಿ ಅತ್ತೆ. ಬೆಳಕಾದಂತೆ ಸೀದ ಗುರುಗಳ ಬಳಿಗೆ ಹೋಗಿ ನನ್ನಿಂದ ತಪ್ಪಾಗಿದೆ. ಹೀಗಿದ್ದರೆ ಇಡೀ ಪ್ರಕರಣವನ್ನು ಮರುಪರಿಶೀಲಿಸಬೇಕಾಗುತ್ತದೆ. ಇದು ಬಗೆಹರಿಯುವವರೆಗೂ ನಾನು ಅವಳ ಬಳಿ ಹೋಗಬಾರದೆಂದು. ಆದರೆ ಬ್ರೆಡ್ಡು ಮತ್ತು ದುಡ್ಡನ್ನು ಇನ್ಯಾರ ಮೂಲಕವಾದರೂ ಕಳಿಸಲು ಅಡ್ಡಿ ಇಲ್ಲವೆಂದು ಅವರು ಹೇಳಿದರು. ಎಲ್ಲ ದೂರುಗಳು ಒಮ್ಮತಕ್ಕೆ ಬರುವಷ್ಟರಲ್ಲಿ 9 ತಿಂಗಳೇ ಕಳೆದುಬಹುದು. ಪತ್ರಗಳು ಅತ್ತಿನಿಂದ ಓಡಾಡಿದವು. ಈ ವಿಷಯ ಇಷ್ಟೊಂದು ಜಟಿಲವಿರಬಹುದು ನನಗೆ ಗೊತ್ತೇ ಇರಲಿಲ್ಲ. ಏತನ್ಮಧ್ಯೆ ಎಲ್ಕ ಇನ್ನೂ ಒಂದು ಹೆಣ್ಣು ಕೂಸನ್ನು ಇಟ್ಟಳು. ಮಗುವಿಗೆ ನನ್ನ ಅತ್ತೆಯ ಹೆಸರಿಟ್ಟೆ. ಅತ್ತೆಯ ಆತ್ಮಕ್ಕೆ ಶಾಂತಿ ಇರಲಿ. ದೇಹರಿಗೆ ಬರುವ ಊರಿನ ರಸಂಗರು ಬಾಯಿ ಹಟ್ಟರದ ನನ್ನನ್ನು ಸುಮ್ಮನೆ ಬಿಡಲಿಲ್ಲ. ನನ್ನ ಸಂಕಷ್ಟ ಮತ್ತು ನೋವಿನಿಂದ ರಕ್ತಸಗಳ ಪುನಶ್ಚೇತನಗೊಂಡಿತ್ತು. ಏನೇ ಇರಲಿ, ಕಲಿತದ್ದನ್ನಷ್ಟೇ ನಾನು ಯಾವತ್ತೂ ನಂಬಬೇಕೆಂದು ನಿರ್ಧರಿಸಿದೆ. ಎಷ್ಟೋ ಸಲ ಇದಕ್ಕೆಲ್ಲ ತಾನೇ ಇನ್ನೊಂದಿಷ್ಟು ಸೇರಿ
ಬೇಕರಿಯ ತರುಣ ಮಲಗಿದ್ದ
ತಂದೆ ಹೇಗೆ ನಾಲ್ಕು ಕಾಲುಗಳು ಮೇಲೆ ನಿಂತಿತ್ತು. ಆದರೆ ಹಿರಿಯ ಸಭೆ ಕೊಂಬೆ ಹಿಡಿದು ಪರ ಸೆಳೆದು ಎಚ್ಚರನ್ನು ಪರೀಕ್ಷಿಸಿದೆ. ಆದರೆ ಅದಕ್ಕೆ ಎಂತಹ ಯಾವ ಕಾಯಿಲೆಯೂ ಕಾಣಲಿಲ್ಲ. ಒಳ್ಳೆಯ
ಮನೆಯ ಮೇಲೆ ಯಾರಾದರೂ ಸೌದೆಯ ಸೀಳದಿಂದ ಹೊಡೆದಿದ್ದರು ನನಗೆ ಇಷ್ಟು ಅಘಾತವಾಗುತ್ತಿರಲಿಲ್ಲ. ಅವು ಯಾರ ಮಕ್ಕಳು ನನಗೆ ಗೊತ್ತಿಲ್ಲ. ಹಿಡಿದೆಳೆಯಬೇಕು ಅನ್ನಿಸುವಷ್ಟು ಕೋಪ ಬಂತು. ಆದರೆ ತಕ್ಷಣ ನಾನು ಹಿಡ್ಡಿ
ಉಪ್ಪಿನ ಚೀಲಗಳ ಮೇಲಿನಿಂದ ಉರುಳಿ ಬಿದ್ದೆ. ನಂತರ ನನಗೆ ಮುಂಚೆ ಬಂದ ಹಾಗೆ ಅನಿಸಿತು. ಹಾದು ಹೋಗುವಾಗ ಉಪ್ಪಿನಿಂದ ಹಿಟ್ಟು ಮಾಡುವಂತ ಹಾಗಾಯ್ತು. ಇನ್ನೇನು ಕರೆಗೆ ಹೋಗೊಟ್ಟೆ. ಮುಖವನ್ನೇ ನೋಡಿದೆ, ಕಪ್ಪೆಟ್ಟಿತ್ತು. ಹೆಚ್ಚು ಎಚ್ಚರಾದೆ. ಎಲ್ಲವೂ ಒಂದು ತೋಲದಲ್ಲಿದೆ ಎಂಬ ಭಾಸವಾಯಿತು. ಹೀಗೆ ಒಂದು ತಪ್ಪು ಹೆಜ್ಜೆಯಿಂದ ಅನಂತ ಜೀವನವನ್ನೇ ಕಳೆದುಕೊಂಡೇನು.
ಹುಳಗಳು
ಹೋದ ಹೊದಿಕೆಯಂತೂ ನನ್ನ ಜೋಳಿಗೆಯಲ್ಲೇ ಸಿದ್ಧವಾಗಿದೆ. ನನ್ನ ಒಣ